ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಸ್ ಎಸ್ ಬಿ ಸ್ಕಾಲರ್ಶಿಪ್ನ ನೀವು ಅಪ್ಲೈ ಮಾಡ್ತೀರಾ, ಎಲ್ಲ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ನ ಪಡಿತೀರಾ. ಆದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರೋದಿಲ್ಲ, ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ, ಏನೇನೋ ಪ್ರಾಬ್ಲಮ್ ಆಗುತ್ತೆ. ಇದಕ್ಕೆ ಮೇನ್ ರೀಸನ್ ಬಂದುಬಿಟ್ಟು ಮಿಸ್ಟೇಕ್ಸ್. ನೀವು ಸಾಕಷ್ಟು ಮಿಸ್ಟೇಕ್ಸ್ ಮಾಡ್ತೀರಾ. ನಾನು ಇವತ್ತು ನೋಡಿದಲ್ಲಿ ಈ ಮಿಸ್ಟೇಕ್ಸ್ನ ನೀವು ಮಾಡಬಾರ್ದು. ಈ ಮಿಸ್ಟೇಕ್ಸ್ನ ಮಾಡೋ ನಿಮಗೆ ಸ್ಕಾಲರ್ಶಿಪ್ ಬರೋದಿಲ್ಲ ಅಥವಾ ಡಿಲೇ ಆಗುತ್ತೆ, ಏನಾದರೂ ಒಂದು ಪ್ರಾಬ್ಲಮ್ಗೆ ಕಾರಣ ಆಗುತ್ತೆ. ಈ ಏನೇನು ಮಿಸ್ಟೇಕ್ಸು, ಯಾವ್ದನ್ನು ಮಾಡಬಾರ್ದು, ಏನು ಎತ್ತಬೇಕು, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಮೊದಲ ಬಾರಿ ನಮ್ಮ ಚಾನಲ್ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ ಒಂದು ಲೈಕ್ನ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋ ಡೈಲಿ ಬರ್ತಾ ಹೋಗ್ತದೆ. ಅದಕ್ಕಿಂತ ಮುಂಚೆ ಯಾರನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ ಲೈಕ್ನ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೀವು ನಿಮ್ಮ ಹಳೆದ ವರ್ಷದ ಸ್ಕಾಲರ್ಶಿಪ್ನ ಸ್ಟೇಟಸ್ನ ಚೆಕ್ ಮಾಡ್ಬೋದು. ಇನ್ ಕೇಸ್ ನೀವು ಆಗಿದ್ದರೆ ಕೂಡ ಈ ವಿಡಿಯೋನ ನೀವು ನೋಡ್ಬೋದು. ಮೊದಲು ಬಂದುಬಿಟ್ಟು ನಿಮಗೆ ವಿದ್ಯಾರ್ಥಿಗಳೇ, ಅಪ್ಲಿಕೇಶನ್ ಸಬ್ಮಿಟ್ ಬಂದುಬಿಟ್ಟು ಎಷ್ಟು ಅಂತ ಇದೆ ಅಂದರೆ, ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಕರೆಕ್ಟಾಗಿ ನಿಮ್ಮ ಡೀಟೇಲ್ಸ್ನ ಎಂಟ್ರ್ ಮಾಡಬೇಕು. ಆ್ಯಸ್ ಯೂಶ್ವಲ್ ನಿಮಗೆ ಯಾವ್ಯಾವ ಡೀಟೇಲ್ಸ್ನ ಕೇಳುತ್ತೆ ಅದನ್ನು ಪಕ್ಕ ಜೆನ್ಯೂನಾಗಿ ಅಪ್ಡೇಟ್ ಮಾಡಬೇಕು. ಇನ್ ಕೇಸ್ ನೀವು ಫೇಕಿ ಕೊಟ್ಟರೆ ವೆರಿಫಿಕೇಶನಲ್ಲಿ ಫೀಚರ್ ಪ್ರಾಬ್ಲಮ್ ಆಗ್ಬೋದು. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಬಂದುಬಿಟ್ಟು ಇಲ್ಲಿ ಮೇನ್ ನೋಡಿದ್ರೆ ನಮಗೆ ಅಪ್ಲಿಕೇಶನ್ ವೆರಿಫೈಡ್ ಬೈ ತಾಲೂಕು ಆಫೀಸರ್ ಅಂತ ಇರುತ್ತೆ. ಇದು ಸಾಕಷ್ಟು ವಿದ್ಯಾರ್ಥಿಗಳು ಈ ವರ್ಷ ಈ ಪ್ರಾಬ್ಲಮ್ ಅನುಭವಿಸ್ತೀರ. ಏನಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಇನ್ನೂ ನಿಮ್ಮದು ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಬಂದುಬಿಟ್ಟು ಜನರೇಟ್ ಆಗಿರಲ್ಲ. ಆಗ ನೀವೇನು ಮಾಡ್ತೀರ ಅಂದರೆ, ಬೇರೆದು ಕಾಲೇಜಲ್ಲಿ ನಿಮ್ಮದು ಡೀಟೇಲ್ಸ್ ಅಪ್ಡೇಟ್ ಆಗಿರುತ್ತೆ, ಆ ರಿಜಿಸ್ಟರ್ ನಂಬರ್ ನೀವು ಅಪ್ಡೇಟ್ ಮಾಡ್ತೀರ. ಬಟ್ ನಿಮ್ಮ ಡೀಟೇಲ್ಸ್ ಬಂದುಬಿಟ್ಟು ಬೋರ್ಡ್ಗೆ ಸಬ್ಮಿಟ್ ಆಗಿರಲ್ಲ, ಬೋರ್ಡ್ ಡೀಟೇಲ್ಸ್ ಬಂದುಬಿಟ್ಟು ಎಸ್ ಎಸ್ ವೆಬ್ಸೈಟಿಗೆ ಬಂದಿರಲ್ಲ. ಅದರಿಂದ ನಿಮಗೆ ಅಪ್ಲಿಕೇಶನ್ ವೆರಿಫೈಡ್ ಬೈ ತಾಲೂಕು ಆಫೀಸ್ ಪ್ರಾಬ್ಲಮ್ ಆಗಿರುತ್ತೆ. ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ನೀವು ಆದಷ್ಟು ಬೇಗ ನಿಮ್ಮ ಡೀಟೇಲ್ಸ್ ಬಂದುಬಿಟ್ಟು ನಿಮ್ಮ ಬೋರ್ಡ್ ತೋರಿಸ್ಬೇಕು, ಅದು ನಿಮ್ಮ ಕಾಲೇಜ್ ನೋಡ್ಕೋಬೇಕು. ಇದು ಮೇನ್ ಪ್ರಾಬ್ಲಮ್ ಬಂದುಬಿಟ್ಟು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳು ಅನುಭವಿಸ್ತಿದ್ದಾರೆ. ಯಾಕಂದ್ರೆ ಸೀಟ್ ಹೆಂಡರ್ ಬಂದಿರಲ್ಲ, ಯಾವುದೇ ವೆರಿಫಿಕೇಶನ್ ಕೂಡ ಆಗಿರಲ್ಲ. ಅವರು ಮ್ಯಾನೇಜ್ಮೆಂಟ್ ಹೆಂಡರ್ ಬರ್ತೀರ, ಅವ್ರ ಡೀಟೇಲ್ಸ್ ಬಂದುಬಿಟ್ಟು ಅಪ್ಡೇಟ್ ಆಗಿರಲ್ಲ, ಇದು ಪ್ರಾಬ್ಲಮ್ ಆಗುತ್ತೆ. ಇನ್ ಕೇಸ್ ಅವರು ಬಿಟ್ಟರು ಬೇರೆ ವಿದ್ಯಾರ್ಥಿಗಳು ಯಾರು ಫ್ರೆಷರ್ಸ್ ಬಂದಿರ್ತಾರೆ, ಅವ್ರಿಗೆ ಕೂಡ ಈ ಪ್ರಾಬ್ಲಮ್ ಆಗಿರುತ್ತೆ. ಆದಷ್ಟು ಬೇಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು. ಇದನ್ನು ನೀವು ಮಾಡೋಕ್ಕಾಗ ನಿಮ್ಮ ಕಾಲೇಜವ್ರು ಮಾಡಬೇಕು ಅಂತ ಹೇಳಿ ಇಷ್ಟಪಡ್ತೀನಿ. ನಂತರ ಬಂದುಬಿಟ್ಟು ನೇಮ್ ಮಿಸ್ ಮ್ಯಾಚಿನ ಆಧಾರ್ ಇಶ್ಯೂ. ಇದು ಮೇನು ಬಂದುಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ಮೇನು ಮಿಸ್ ಮ್ಯಾಚ್ ಇಶ್ಯೂನ ಅನುಭವಿಸಿದ್ದಾರೆ. ಮೇನ್ ಮಿಸ್ ಮ್ಯಾಚ್ ಇಶ್ಯೂ ಅಂದರೆ ಏನಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಆಧಾರಲ್ಲಿ ಒಂಥರ ಹೆಸರಿರ್ತದೆ, ನಿಮ್ಮದು ಮಾಸ್ ಕಾರ್ಡ್ ಅಥವಾ ನಿಮ್ಮದು ಸ್ಟಡಿ ಡೀಟೇಲ್ಸ್ ಒಂಥರ ಇರ್ತದೆ, ನಿಮ್ಮ ಕ್ಯಾಶ್ ಡೀಟೇಲ್ಸ್ ಒಂಥರ ನೇಮ್ ಇರ್ತದೆ. ಇಷ್ಟು ಡೀಟೇಲ್ಸ್ ನೇಮ್ ಬಂದುಬಿಟ್ಟು ಸೇಮ್ ಇರಬೇಕು, ನೋ ಮಿಸ್ ಮ್ಯಾಚಿಂಗ್ ಇಶ್ಯೂ ಆಗಿರ್ಬೋದು. ನಿಮ್ಮ ಆಧಾರ್ ಕಾರ್ಡಲ್ಲಿ ಇನ್ಕಮ್ ಆ್ಯಂಡ್ ಕ್ಯಾಶ್ಟ್, ನಿಮ್ಮ ಸ್ಟಡಿ ಡೀಟೇಲ್ಸ್ ಅಥವಾ ನಿಮ್ಮದು ಮಾಸ್ ಕಾರ್ಡಲ್ಲಿ ಯಾವ ಥರ ನೇಮ್ ಇದೆ ಅದೇ ಥರ ನೇಮು ನಾಲ್ಕರಲ್ಲೂ ಕೂಡ ಸೇಮ್ ನೇಮ್ ಇರಬೇಕು. ಇನ್ ಕೇಸ್ ಎನಿ ಇನಿಷಿಯಲ್ಸ್ ಏನಾದರೂ ಚೇಂಜಸ್ ಇದ್ದರೆ ನಿಮ್ಮದು ಆಧಾರ್ ಮಿಸ್ ಮ್ಯಾಚಿಂಗ್ ಇಶ್ಯೂ ಆಗುತ್ತೆ. ಇನ್ ಕೇಸ್ ಆಧಾರ್ ಕಾರ್ಡಲ್ಲಿ ಇನಿಷಿಯಲ್ ಇಲ್ಲ, ಬೇರೆ ಎಸ್ ಎಲ್ ಸಿ ಮಾಸ್ ಕಾರ್ಡು ಬೇರೆದಲ್ಲಿ ಇನಿಷಿಯಲ್ ಇದೆ ಅಂದ್ಕೊಳ್ಳಿ, ನಿಮ್ಮದು ಇನಿಷಿಯಲ್ ಆ ಥರ ಪ್ರಾಬ್ಲಮ್ ಆಗುತ್ತೆ. ಇದು ನೇಮ್ ಆಧಾರ್ ಮಿಸ್ ಮ್ಯಾಚ್ ಇಶ್ಯೂ. ಈ ಇಶ್ಯೂನ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಅನುಭವಿಸ್ತಿದ್ದಾರೆ. ಈ ಥರ ಇಶ್ಯೂ ಇದ್ದರೆ ನಿಮಗೆ ಸ್ಕಾಲರ್ಶಿಪ್ ಕೂಡ ಬರೋದಿಲ್ಲ, ಮತ್ತೆ ಹೋಗಿ ನೀವು ಚೇಂಜಸ್ನ ಮಾಡಬೇಕಾಗುತ್ತೆ, ಅಪ್ಡೇಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಬೇಗ ಆ್ಯಸ್ ಯೂಸಲ್ ನೀವು ಬೇಗ ಆಧಾರ್ ಕಾರ್ಡ್ನ ಅಥವಾ ನಿಮ್ಮದು ಏನಾದರೂ ಯಾವುದಾದ್ರು ಡೀಟೇಲ್ಸ್ನ ಚೇಂಜಸ್ ಆಗಿದ್ದರೆ ಚೇಂಜಸ್ ಮಾಡ್ಕೋಬೋದು. ಬೇಗ ಸಾಲ್ವ್ ಮಾಡ್ಕೊಂಡ್ರೆ ನಿಮಗೆ ಬೇಗ ಸೂಕ್ತ ಅಂತೇಳಿ ಇಷ್ಟಪಡ್ತೀನಿ. ನಂತರ ಬಂದು ಆಧಾರ್ ಸೀಡಿಂಗ್ ಸ್ಟೇಟಸ್. ನಿಮಗೆ ಗೊತ್ತಿರೋ ಹಾಗೆ ಆಧಾರ್ ಸೀಡಿಂಗ್ ಸ್ಟೇಟಸ್ ಬಂದುಬಿಟ್ಟು ಇದು ಮೇನ್ ಫೀಲ್ ಎಲ್ಲ ವಿದ್ಯಾರ್ಥಿಗಳು. ಇದನ್ನು ಮೇನಾಗಿ ಮಾಡ್ಕೋಬೇಕು. ಆಧಾರ್ ಸೀಡಿಂಗ್ ಸ್ಟೇಟಸ್ ಅಂದರೆ ನಿಮ್ಮ ಆಧಾರು ಮತ್ತು ನಿಮ್ಮ ಬ್ಯಾಂಕ್ ಖಾತೆ ಮ್ಯಾಪಿಂಗ್ ಅಂದರೆ ಲಿಂಕ್ ಆಗಿರಬೇಕು. ನಿಮ್ಮ ಆಧಾರ್ ಕಾರ್ಡ್ ಮೂಲಕ ಡೈರೆಕ್ಟಾಗಿ ನಿಮ್ಮ ಖಾತೆಗೆ ಅಮೌಂಟನ್ನು ಹಾಕ್ತಾರೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಕೆಲವೊಂದು ವಿದ್ಯಾರ್ಥಿಗಳು ಆಧಾರ್ ಕಾರ್ಡ್ ಲಿಂಕು ಮಾಡಿರಲ್ಲ, ಕೆಲವೊಂದು ವಿದ್ಯಾರ್ಥಿಗಳು ಲಿಂಕ್ ಆಗಿರ್ತದೆ, ಅದು ಯಾವುದೋ ಹಳೆ ಅಕೌಂಟ್ ಆಗಿರ್ತದೆ, ಫಸ್ಟ್ ಅಕೌಂಟ್ ಆಗಿರ್ತದೆ, ಇಷ್ಟೆಲ್ಲ ಪ್ರಾಬ್ಲಮ್ ಆಗಿರ್ತಾರೆ. ಅದಕ್ಕೋಸ್ಕರ ನೀವು ಏನು ನೋಡ್ಬೇಕಂದ್ರೆ ಸಿಂಪಲ್ ಸ್ಟ್ರಿಕ್ಸು. ನಿಮಗೆ DBT ಕರ್ನಾಟಕ ಅಂತ ಒಂದು ಆ್ಯಪ್ ಇರುತ್ತೆ, ಅಫಿಷಿಯಲ್ ಆ್ಯಪು ಪ್ಲೇಸ್ಟೋರಲ್ಲಿ ಇರ್ತದೆ. ಅದರ ಬಗ್ಗೆ ನೀವು ಮೊದಲು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇನ್ಸ್ಟಾಲ್ ಮಾಡಿದ ನಂತರ ನೀವಲ್ಲಿ ಚೆಕ್ಔಟ್ ಮಾಡಬೇಕಾಗುತ್ತೆ, ನಿಮ್ಮದು ಯಾವುದು ಖಾತೆ ಯಾವುದಕ್ಕೆ ಲಿಂಕ್ ಆಗಿದೆ, ನಿಮಗೆ ಯಾವ್ಯಾವ ಸ್ಕಾಲರ್ಶಿಪ್ ಹಿಂದಿನ ವರ್ಷದ್ದು ಬಂದಿದೆ ಅದನ್ನು ನಿಮಗೆ ತೋರಿಸುತ್ತದೆ. ಬಟ್ ಈ ವರ್ಷ ಸ್ಕಾಲರ್ಶಿಪ್ ಕೂಡ ಬಂದರೆ ನಿಮಗೆ ಎಷ್ಟು ಬಂದಿದೆ ಅಂತೇಳಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಅದು ತೋರಿಸುತ್ತೆ. ನೀವು ಅದಕ್ಕೋಸ್ಕರ DBT ಕರ್ನಾಟಕ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ನಿಮಗೆ ನೋಡಬೇಕಾಗುತ್ತೆ ವಿದ್ಯಾರ್ಥಿಗಳು.